ಸುಮಾರು 30 ವರ್ಷದ ಹಿಂದೆ ಎಲ್ಲರೂ ಬಾವಿ ನೀರನ್ನು ಬಳಸುತ್ತಿದ್ದರು ಆದರೆ ಕಾಲಕ್ರಮೇಣ ಬಾವಿಗಳ ಸಂಖ್ಯೆ ಕಡಿಮೆಯಾಗಿ ನೀರಿನ ಅಭಾವ ಉಂಟಾಯಿತು ಇಂತಹ ಸಂದರ್ಭದಲ್ಲಿ ಸರ್ಕಾರ ನೀರಿನ ಕೊರತೆಯನ್ನು ನಿಗಿಸಲು ಬೋರ್ವೆಲ್ಗಳನ್ನು ಕೊರೆಸಿತು ಹಳ್ಳಿ ಹಳ್ಳಿಗೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಒದಗಿಸಲು ಸೂಚಿಸಿದೆ ಇಂದು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ ಆದರೂ ನೀರಿನ ಕೊರತೆ ನಮ್ಮನ್ನು ಕಾಡುತ್ತಲೇ ಇದೆ ಇಂದು ಕೃಷಿಯಲ್ಲಿ ಅನೇಕ ತಂತ್ರಜ್ಞಾನ ಬಳಕೆಯಿಂದ ಇಳುವರಿ ಹೆಚ್ಚಿದೆ ಆದರೆ ನೀರಿನ ಅಭಾವ ಮಾತ್ರ ಕಡಿಮೆಯಾಗಿಲ್ಲ ಆದರಿಂದ ಎಲ್ಲರೂ ನೀರನ್ನು ಮಿತವಾಗಿ ಬಳಸುವಂತೆ ಚಿತ್ತರಗೆಯ ಅಂತರ್ಜಲ ಮತ್ತು ಮಳೆ ನೀರು ಕೊಯ್ಲು ತಂತ್ರಜ್ಞರಾದ ಡಾಕ್ಟರ್ ಎನ್.ಜೆ. ದೇವರಾಜ್ ರೆಡ್ಡಿ ಹೇಳಿದರು ಜಿಲ್ಲೆಯ ಗುಳೇದಗುಡ್ಡದ ಭಂಡಾರಿ ಕಾಲೇಜು ಸಭಾಭವನದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಬಾದಾಮಿಯ ಕೃಷಿ ಇಲಾಖೆಯ ಪ್ರಸಕ್ತ ಸಾಲಿನ ಆತ್ಮ ಯೋಜನೆಯ ಜಿಲ್ಲೆಯ ಒಳಗಿನ ತರಬೇತಿ ಘಟಕದಲ್ಲಿರುವ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಸಹಯೋಗದೊಂದಿಗೆ ಕೊಳಫೆ ಬಾವಿ ಜಲ ಮರುಪೂರ್ಣ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಪಿಪಿಟಿ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ತರಬೇತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿಯಾದ ಡಾಕ್ಟರ್ ಚೇತನಾ ಪಾಟೀಲ್ ಮಾತನಾಡಿ ಕೃಷಿಯಲ್ಲಿ ಹನಿ ನೀರಾವರಿ ಬಳಸಿದರೆ ನೀರನ್ನು ಮಿತವಾಗಿ ಬಳಸಬಹುದು ಆದ್ದರಿಂದ ರೈತರು ಹನಿ ನೀರಾವರಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರೈತರಿಗೆ ಸಲಹೆ ನೀಡಿದರು ಹವಾಮಾನ ಇಲಾಖೆಯವರು ಹೇಳಿದ್ದಾರೆ 2030 ತನಕ ನಮ್ಮಲ್ಲೇ ಅಂತಲ್ಲ ಈ ನಮ್ಮ ಭಾಗಕ್ಕೆ ಎಲ್ಲಿ ಮಳೆ ಕಡಿಮೆ ಇದೆ ಅಲ್ಲಿ ಮಳೆ ಪ್ರವಾಹ ಬರುತ್ತೆ ಅಂತ ಹವಾಮಾನ ಇಲಾಖೆಯ ಪ್ರಕಾರ 2030 ರವರೆಗೂ ಬರಕಾಲ ಸಂಭವಿಸಲಿದೆ ಆದ್ದರಿಂದ ಬರಪೀಡಿತ ಪ್ರದೇಶಗಳಲ್ಲಿ ಸಂಭವಿಸಿದ ಪ್ರವಾಹ ಅತಿವೃಷ್ಟಿ ಉಂಟಾದಾಗ ಸಂಗ್ರಹವಾದ ನೀರನ್ನು ಸಂಗ್ರಹಿಸಿ ಬರಗಾಲವನ್ನು ನಿವಾರಿಸಿಕೊಳ್ಳುವಂತೆ ಸಲಹೆ ನೀಡಿದರು ಮುಂಬರುವ ದಿನಗಳಲ್ಲಿ ಬರುವ ನರೇಗಾ ಯೋಜನೆಯಲ್ಲಿ ಅಂತರ್ಜಲ ಹೆಚ್ಚಿಸುವ ಇಂಗು ಗುಂಡಿಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು ಹಾಗೆ ನೀರಿನ ಅಭಾವ ನಿವಾರಿಸುವ ಕುರಿತು ಅನೇಕ ಮಾರ್ಗೋಪಾಯಗಳನ್ನು ನೀಡಿದರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಡಿಡಿಎ ಎಸ್ಬಿ ಕೊಂಕವಾಡ ಎಡಿಎ ಎಂಆರ್ ನಾಗೂರ್ ಎಡಿಎ ಎಸ್ಎಂಎಸ್ ಅಶೋಕ್ ತಿರಕನೂರು ಕೃಷಿ ಅಧಿಕಾರಿಯಾದ ಆನಂದ್ ಗೌಡರ್ ಹಾಗೂ ಕೃಷಿ ಅಧಿಕಾರಿಗಳು ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ರೈತರು ಉಪಸ್ಥಿತರಿದ್ದರು